ಅವ್ರು ನೋಡಿದ್ರೆ ಕಾಂಗ್ರೆಸ್ದವ್ರು ನೋಡಿದ್ರೆ ಇಪ್ಪತ್ತೋ ಇಪ್ಪತ್ತೆರಡೋ ಅಂದವ್ರೆ. ನಮ್ಮ ಮಹಾನ್ ಸುಳ್ಳಿನ ರಾಮಯ್ಯ, ಸುಳ್ಳಿನ ರಾಮಯ್ಯ ಎಷ್ಟದು ಇಪ್ಪತ್ತೋ ಇಪ್ಪತ್ತೆರಡು. ಯಾವುದು ಇಂಟೆಲಿಜೆನ್ಸ್ ಅಂತ ಇವತ್ತು ಪತ್ರಿಕೆಯಲ್ಲಿ 30 ಅಂತ ಬರ್ಕೊಂಡಿದ್ದೀರಿ. ಇನ್ನು ಮೂರು ಪಕ್ಷಕ್ಕೆ ತಲೆನೋವಾಗಿರೋದು 75 ಕ್ಷೇತ್ರದಲ್ಲಿ ಅಂತ. ಇನ್ನು ಹೋಗಲಿ, ಅವ್ರು ಹೇಳೋ ಪ್ರಕಾರ ಹೋದರು, ಆ 75ರಲ್ಲೂ ಒಂದು 20 ಗೆಲ್ಲಲ್ವಾ? ಒಂದು 45-50ಕ್ಕಂತೂ ಬರ್ತೀನಿ ಅವ್ರು ಹೇಳೋ ಪ್ರಕಾರ. ನನ್ನ ಅನಾಲಿಸಿಸ್ ಇರಲಿ, ಆಗ ನಾನು ಪಕ್ಷ ವಿಸರ್ಜನೆ ಮಾಡೋಕ್ಕಾಯ್ತದ? ಜನಕ್ಕೆ ಕೊಟ್ಟು ಮಾತನ್ನು ಆಗ ನಾನು ಉಳಿಸ್ಲಿಕ್ಕಾಗಲ್ಲ, ಅದನ್ನು ನಾನು ಹೇಳ್ತಾ ಇರೋದು. ನಾನು ಉಳಿಸ್ಕೋಬೇಕು ಅಂದರೆ ಸ್ಪಷ್ಟ ಬಹುಮತ ಕೊಡಿ ಅಂತೇಳಿ. ಅದಕ್ಕೆ ಅಯ್ಯೋ ಈಗ ಕುಮಾರಸ್ವಾಮಿ ಅವರೇ ವಿಸರ್ಜನೆ ಮಾಡ್ತೀನಿ ಅಂತ ಹೇಳೋರೆ ಪಾರ್ಟಿನ ಈ ಚುನಾವಣೆ ಆದಮೇಲೆ ಅಲ್ಲಿ ಹಾಕಿರ್ತೀರಿ, ಬನ್ನಿ ನಮ್ಮ ಜೊತೆಗೆ, ಬನ್ನಿ ನಮ್ಮ ಜೊತೆಗೆ, ಇದನ್ನು ಬದ್ಧ ಮಾಡ್ಕೊಂಡು ಹೊರಟವ್ರು ಇವರು ಕಾಂಗ್ರೆಸ್ನ ಅಧ್ಯಕ್ಷರು. ಅದಕ್ಕೆ ನನ್ನ ಕಾರ್ಯಕರ್ತರಿಗೆ ಇದನ್ನು ಸ್ಪಷ್ಟವಾಗಿ ನಾಡಿನ ಜನತೆಗೆ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ಪಕ್ಷ ವಿಸರ್ಜನೆ ಪ್ರಶ್ನೆ ನಾನು ಸ್ವತಂತ್ರ ಸರ್ಕಾರವನ್ನು ಜನತೆ ಕೊಟ್ಟು ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸ್ಕೊಡದೇ ಇದ್ದರೆ ಜನತಾದಳ ಆಗ ವಿಸರ್ಜನೆ ಮಾಡ್ತೀನಿ ಅಂದಿದ್ದೀನಿ. ಈ ಜನರ ಬದುಕನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ನನ್ನಲ್ಲಿದೆ, ಆ ಶಕ್ತಿನ ಬಳಕೆ ಮಾಡ್ಕೊಳ್ಳಿ ಅಂತ ಜನತೆಗೆ ಹೇಳ್ತಾ ಇದ್ದೇನೆ. ನಾನು ಈ ಪಕ್ಷ ಈ ಚುನಾವಣೆ ಆದ ನಂತರ ಬರೀ 3-4 ಜಿಲ್ಲೆ ಅಂತ ಏನು ಹೇಳಿದ್ದಾರೆ, ಚುನಾವಣಾ ಫಲಿತಾಂಶ ರಾಜ್ಯದಾದ್ಯಂತ ಈ ಪಕ್ಷಕ್ಕೆ ಈ ಬಾರಿ ಬರ್ತದೆ. ಇದು ಈ ಪಕ್ಷ ಮುಂದಿನ ದಿನಗಳಲ್ಲಿ ಸುಳ್ಳಿನ ರಾಮಯ್ಯನವ್ರಿಗೂ ಹೇಳ್ತೀನಿ, ಶಿವಕುಮಾರ್ಗೂ ಹೇಳ್ತೇನೆ, ಈ ಪಕ್ಷ ಬರೀ ಕರ್ನಾಟಕ ಸೀಮಿತ ಆಗಲ್ಲ.